ತಾಂಡವಪುರ ಸುತ್ತಮುತ್ತ ಹುಲಿ ಪ್ರತ್ಯಕ್ಷ, ಗ್ರಾಮಸ್ಥರಲ್ಲಿ ಮನೆ ಮಾಡಿದ ಆತಂಕ, ಅರಣ್ಯಾಧಿಕಾರಿಗಳ ಭೇಟಿ ಪರಿಶೀಲನೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕೇನಛತ್ರ ಹೋಬಳಿ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮದ ಸುತ್ತಮುತ್ತಲ ಜಮೀನುಗಳಲ್ಲಿ ಭಾನುವಾರ ಬೆಳಗ್ಗೆ ಜಮೀನಿನಲ್ಲಿ ಕೆಲಸ ಮಾಡುವಾಗ ರೈತರ ಕಣ್ಣಿಗೆ ಹುಲಿ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು, ಸುದ್ದಿ ತಿಳಿದ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಹುಲಿ ಹೋಗಿರುವ ಜಾಗಗಳನ್ನು ಪರಿಶೀಲಿಸಿ ಹುಲಿ ಪತ್ತೆಗೆ ಪಟಾಕಿ ಸಿಡಿಸಿದರು. ಗ್ರಾಮದ ಯುವಕ ರಘು ಮತ್ತು ರೇವಣ್ಣ ಹಾಗೂ ರೈತ ಮಹಾದೇವು ಎಂಬುವರು ಇಂದು ಬೆಳಿಗ್ಗೆ ಹುಲಿಯನ್ನು ಕಂಡು ಗಾಬರಿಗೊಂಡು ಕೂಡಲೇ ಅರಣ್ಯಾಧಿಕಾರಿಗಳಿಗೆ ದೂರವಾಣಿಯ ಮೂಲಕ ಗ್ರಾಮಸ್ಥರು ವಿಷಯ ತಿಳಿಸಿದರು. ಸುದ್ದಿ ತಿಳಿದ ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರಿಂದ ಮಾಹಿತಿ ಪಡೆದುಕೊಂಡು ಹುಲಿ ಓಡಾಡಿರುವ ಮಾರ್ಗದಲ್ಲಿ ಹುಲಿ ಹೆಜ್ಜೆ ಗುರುತುಗಳನ್ನು ಗುರುತಿಸಲು ಪರಿಶೀಲನೆ ನಡೆಸಿದರು. ಮಣ್ಣು ಬಿಗಿದೆ ಸರ್, ಬೆಳಿಗ್ಗೆ ಒಂದು ಬಿಗಿದೆ ಸರ್, ಮಣ್ಣು ಬಿಗಿದೆ, ಮಳೆ ಇಲ್ಲ, ಒತ್ತೆ ಇಲ್ಲ. ಯಾವ ಕಡೆಯಿಂದ ಬಂತು ನೋಡಿದ್ರ ಕರೆಕ್ಟಾಗಿ? ನಮಸ್ತೆ, ನಾವು ತಾಂಡಪುರ ಮಹಾದೇವ್ ಅಂತ, ನನ್ನ ಹೆಸರು ಮಹಾದೇವ್ ಅಂತ. ನಾನು ಬೆಳಿಗ್ಗೆ 7 ಗಂಟೆಗೆ ಏಳುವರೆಗೆ ಕರೆಂಟ್ ಇತ್ತು. ಪಂಪ್ಸೆಟ್ಟು ಬಾಳೆ ಮತ್ತು ಕಲ್ಲಂಗಡಿ ಹಾಕಿದ್ದೀನಿ. ಬೆಳಿಗ್ಗೆ 7:30 ಕರೆಕ್ಟಾಗಿ ನಾನು ಮೋಟ್ರ್ ಆನ್ ಮಾಡೋಣ ಅಂತ ಸ್ಟಾರ್ಟ್ ಆನ್ ಮಾಡೋಕ್ಕೆ ಬಂದಿದ್ದೆ. ನಾನು ಮತ್ತು ನನ್ನ ಮಗು ಇಬ್ಬರು ಬಂದಿದ್ವಿ.
ಬಂದ ತಕ್ಷಣ ಅಲ್ಲಿ ಮೋಟರ್ ಆನ್ ಮಾಡಿದಾಗ ಸ್ವಲ್ಪ ಡ್ರಿಪ್ ಪ್ರಾಬ್ಲಮ್ ಆಗಿತ್ತು, ಅದನ್ನ ಸರಿಪಡಿಸ್ತಿದ್ದೆ. ನಮ್ಮ ಹುಡುಗ ಅಲ್ಲಿ ನಿಂತಿದ್ದ, ನಿಂತಿದ ತಕ್ಷಣ ಅಪ್ಪ ಹುಲಿ ಬಂತು, ಹುಲಿ ಎಂದ. ತಮಾಷೆ ಏನ್ಬಿಡುತ್ತೆ, ಏನಕ್ಕೆ ತಮಾಷೆ ಮಾಡ್ದೆ ಹಿಂಗೆ ತಿರುಗಿ ನೋಡಿದೆ. ಪ್ರತ್ಯಕ್ಷವಾಗಿ ನಾನು ನಮ್ಮ ತೋಟದಿಂದ ರೇಸ್ ಮೇಲಕ್ಕೆ ಪಕ್ಕದಿಂದ ಒಂದು ರವಿ ಫ್ಯಾಕ್ಟ್ರಿ ಅಂತ ಇದೆ, ಆ ಕಂಪ್ನಿ ಕಡೆಗೆ ಹುಲಿ ಓದೋದು ನಾನು ಪ್ರತ್ಯಕ್ಷವಾಗಿ ನಾನು ನೋಡಿದ್ದೀನಿ. ಅದು ಹಂಗಾಗಿ ನಾವು ಇಮಿಡಿಯೇಟ್ಲಿ ಅರಣ್ಯ ಇಲಾಖೆಗೆ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ಮಾಜರ್ ಮಾಡಿ ಎಲ್ಲ ದಾಖಲೆ ಎಲ್ಲ ಚೆಕ್ ಮಾಡಿದ್ದಾರೆ. ಇದಕ್ಕೆ ಆದಷ್ಟು ಬೇಗ ಕ್ರಮ ತಗೋಬೇಕು ಅಂತ ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ.